ಎಸ್ ಹೆಡ್ಲೈನ್ಸ್ ನೋಡಿದ್ರೆ ಮೊದಲನೇ ಸುದ್ದಿ ಅಕ್ಕಿ ರಾಜಕೀಯ ವಿಚಾರವಾಗಿ ಎಸ್ ಅಕ್ಕಿ ರಾಜಕೀಯ ರೈಸ್ ಪಾಲಿಟಿಕ್ಸ್ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಭಾರತೀಯ ಆಹಾರ ನಿಗಮ ಕರ್ನಾಟಕ ಸರ್ಕಾರಕ್ಕೆ ಏನು ಕಮಿಟ್ಮೆಂಟ್ ಪತ್ರವನ್ನು ಕಳಿಸಿತ್ತು ಆ ಪತ್ರವನ್ನು ಬಿಡುಗಡೆ ಮಾಡುವ ಮುಖಾಂತರ ಸಿ ಟಿ ರವಿಗೆ ಒಂದು ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ನೋಡಿ ಈಗ ಏನು ಹೇಳ್ತೀರಾ ಸಿ ಟಿ ರವಿ ಅವರೇ ಅಂತ ಒಂದು ಪತ್ರವನ್ನು ಜೂನ್ ಹನ್ನೆರಡನೇ ತಾರೀಕು ಏನು ಆಹಾರ ನಿಗಮ ಕರ್ನಾಟಕ ಸರ್ಕಾರಕ್ಕೆ ಅಕ್ಕಿಯನ್ನು ಕೊಡ್ತೇವೆ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಅಂದಂಗೆ ಮೂರು ಸಾವಿರ ನಾನ್ನೂರು ರೂಪಾಯಿ ಕೊಟ್ಟರೆ ಒಂದು ಕ್ವಿಂಟಲ್ ಅಕ್ಕಿಯನ್ನು ಕೊಡ್ತೇವೆ ಸಾಗಾಣೆ ವೆಚ್ಚವನ್ನು ಹೊರತುಪಡಿಸಿ ಸುಮಾರು ಹದಿಮೂರು ಸಾವಿರ ಮೆಟ್ರಿಕ್ ಟನ್ ಕರ್ನಾಟಕ ಸರ್ಕಾರ ಕೇಳಿದ್ದು ಅದನ್ನ ಪೂರೈಕೆ ಮಾಡ್ತೀವಿ ಅಂತ ಒಂದು ಪತ್ರವನ್ನು ಕೊಟ್ಟಿದ್ದರು ಹನ್ನೆರಡನೇ ತಾರೀಕು ಆದರೆ ಹದಿಮೂರನೇ ತಾರೀಕು ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿತ್ತು ಇದರ ರಾಜಕಾರಣ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಇದಕ್ಕೆ ನೀವು ಕಮಿಟ್ಮೆಂಟ್ ಪತ್ರವನ್ನು ಬಿಡುಗಡೆ ಮಾಡಿ ಅಂತ ಸವಾಲನ್ನು ಹಾಕಿದರು ಸಿಟ್ರವಿ ಅದಕ್ಕೆ ತಕ್ಕಂತೆ ಸಿ ಎಂ ಸಿದ್ದರಾಮಯ್ಯ ಈಗ ಕಮಿಟ್ಮೆಂಟ್ ಲೆಟ್ರನ್ನು ಹೇಳಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಈಗ ಏನು ಹೇಳುತ್ತೆ ಬಿ ಜೆ ಪಿ ಅನ್ನೋದೊಂದು ಪ್ರಶ್ನೆ ಈ ಕಮಿಟ್ಮೆಂಟ್ ಲೆಟರ್ಗೆ ಬಿ ಜೆ ಪಿಯ ಉತ್ತರವೇನು ವೆಯ್ಟ್ ಮಾಡೋಣ ಇದರ ಜೊತೆಗೆ ಈಗ ಕೇಂದ್ರ ಸರ್ಕಾರ ಕೇಂದ್ರ ಬಿ ಜೆ ಪಿ ಸರ್ಕಾರ ಅಕ್ಕಿ ಖರೀದಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂದ್ಬಿಟ್ಟು ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆರೋಪವನ್ನು ಮಾಡಿದ್ದಾರೆ ಇದರ ವಿರುದ್ಧವಾಗಿ ಮೋದಿ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇದೇ ಜೂನ್ ಇಪ್ಪತ್ತನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮೊದಲು ಅಕ್ಕಿ ಕೊಡ್ತೇವೆ ಅಂತ ಎಫ್ ಸಿ ಐ ಹೇಳಿತ್ತು ಅದಾದಮೇಲೆ ಆಗಲ್ಲ ಅಂತ ಹೇಳಿದೆ ಇದು ದ್ವೇಷ ಕಾರಣ ಅಲ್ಲದೆ ಮತ್ತೇನು ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷವು ನಿರ್ಧಾರಕ್ಕೆ ನಾವು ಏನು ಧಿಕ್ಕಾರ ಹೇಳಬೇಕು ಕೇಂದ್ರ ಸರ್ಕಾರ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆ ಮಾಡಲು ನಾವು ನಿರ್ಧಾರ ಮಾಡಿದ್ದೇವೆ ಎರಡು ಪಾಯಿಂಟ್ ಎರಡು ಎರಡು ಎಂಟು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ನೀಡೋದಾಗಿ ಎಫ್ ಸಿ ಐ ಹೇಳಿತ್ತು ಪತ್ರದಲ್ಲಿ ಆದರೆ ಈಗ ಕೊಡಲ್ಲ ಅಂತ ಇದೆ ಇದರ ರಾಜಕಾರಣ ಇಲ್ಲದೆ ಮತ್ತೇನು ಅಂತ ಡಿ ಕೆ ಶಿವಕುಮಾರ್ ಕೂಡ ಆಕ್ರೋಶವನ್ನು ಹಾಕ್ತಾ ಇದಾರೆ ಮತ್ತೊಂದು ಕಡೆ ಚುನಾವಣಾ ಟೈಮಲ್ಲಿ ಬಿಜೆಪಿಯ ರಾಜ್ಯ ಏನೋ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಒಂದು ಮಾತನ್ನೇ ಹೇಳಿದರು ರಾಜ್ಯದಲ್ಲಿ ಬಿಜೆಪಿಗೆ ಓಟ್ ಹಾಕಿಲ್ಲ ಬಿಜೆಪಿ ಸರ್ಕಾರ ಬಂದಿಲ್ಲ ಅಂದರೆ ಕೇಂದ್ರದಿಂದ ಬರುವಂಥ ಯೋಜನೆಗಳಿಗೆ ಕೇಂದ್ರದ ಒಂದು ಹಣಕಾಸನ್ನು ಏನು ಕೊಡ್ತೀವಿ ರಾಜ್ಯಕ್ಕೆ ಅದನ್ನು ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದರು ಅದರಂತೆ ಈಗ ನಡ್ಕೊಳ್ತಾ ಇದ್ದಾರೆ ಧನ್ಯವಾದಗಳು ಜೆ ಪಿ ನಡ್ಡಾ ಅವರೇ ನಿಮಗೆ ಅಂತ ಡಿ ಕೆ ಶಿವಕುಮಾರ್ ಮಾರ್ಮಿಕವಾಗಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಸೊ ಅವ್ರ ಮಾತಿನಂತೆ ಈಗ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ ಯೋಜನೆಗಳಿಗೆ ಸಹಕಾರ ಕೊಡೋದಿಲ್ಲ ಅಂತ ಕೇಂದ್ರ ಈ ಹಿಂದೆ ಜೆ ಪಿ ನಡ್ಡಾ ಹೇಳಿದರು ಅದರಂತೆ ಈಗ ನಡ್ಕೊಳ್ತಾ ಇದೆ ಯಾವ ಬಡವರು ಹಸಿದುಕೊಂಡು ಇರಬಾರದು ಅನ್ನೋದು ನಮ್ಮ ಉದ್ದೇಶ ಆದರೆ ಬಿ ಜೆ ಪಿ ಬಂದಮೇಲೆ ಈ ಹಿಂದೆ ಏಳು ಕೆ ಜಿ ಕೊಡ್ತಾಯಿತ್ತು ಅದನ್ನ ಐದು ಕೆ ಜಿಗೆ ಇಳಿಸ್ತು ಈಗ ನಾವು ಹತ್ತು ಕೆ ಜಿ ಕೊಡ್ತೀವಿ ಅದಕ್ಕೆ ನಾವೇ ದುಡ್ಡು ಕೊಡ್ತೀವಿ ಅಕ್ಕಿ ಅಕ್ಕಿ ಇಲ್ಲ ಸೊ ಇದರ ಅರ್ಥ ಏನು ಜೆ ಪಿ ನಡ್ಡಾ ಈ ಹಿಂದೆ ಹೇಳಿದ್ರು ಅದನ್ನು ಜ ನಡ್ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಒಟ್ಟಿನಲ್ಲಿ ಅಕ್ಕಿ ವಿಚಾರದ ರಾಜಕಾರಣ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಈಗ ಏನು ಕಮಿಟ್ಮೆಂಟ್ ಪತ್ರವನ್ನು ಬಿಡುಗಡೆ ಮಾಡುವ ಮುಖಾಂತರ ಬಿ ಜೆ ಪಿಗೆ ತಿರುಗೇಟನ್ನು ಕೊಟ್ಟಿದೆ ಈ ಈ ಒಂದು ಕಮಿಟ್ಮೆಂಟ್ ಪತ್ರವನ್ನು ನೋಡಿದ ಮೇಲೆ ಬಿ ಜೆ ಪಿಗಳು ಒಂದು ರೀತಿ ಗಪ್ಚುಪ್ ಚುಪ್ ಆಗ್ತಾರಾ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಏನು ಹೇಳ್ತಾರೆ ನೋಡೋಣ ಇದ್ರ ಬಗ್ಗೆ ಇದು ಇನ್ನಷ್ಟು ಹೇಗೆ ಮುಂದುವರಿಯುತ್ತೆ ಅಕ್ಕಿ ಜುಲೈ ಹತ್ತನೇ ತಾರೀಕಿಂದ ಒಳಗಡೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜುಲೈ ಮೊದಲೇ ಮೊದಲನೇ ವಾರದಲ್ಲಿ ಐದು ಕೆ ಜಿ ಅಕ್ಕಿ ಅದಾದ ಮೇಲೆ ಹದಿನೈದು ದಿನ ಒಳಗಡೆ ಮತ್ತೆ ಐದು ಕೆ ಜಿ ಅಕ್ಕಿ ಎರಡು ಪಾರ್ಟ್ ಆಗಿ ಅಕ್ಕಿಯನ್ನು ಕೊಡುವಂಥ ಸಾಧ್ಯತೆ ಇರಬಹುದು ಅನ್ನೋ ಲೆಕ್ಕ ಕೂಡ ಕೇಳಬಾರುತ್ತದೆ ನಿಮ್ಮ ಪ್ರಕಾರ ಈಗೇನು ಈ ಅಕ್ಕಿ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ನಾವು ಮುಂದೊಂದು ಸುದ್ದಿ